ಮೇಡಮ್, ಈಗ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ದರ್ಶನ್ ಅವ್ರ ಪ್ರಕರಣ. ಒಬ್ಬ ಒಬ್ಬ ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್ ಆಗಿ ಈ ತರ ಪರಿಸ್ಥಿತಿ ಬಂದಿದೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಅವ್ರ ಅಭಿಮಾನಿನಾ ಅಥವಾ ನಾರ್ಮಲ್? ಅಭಿಮಾನಿಯನ್ನ ಎಲ್ಲರೂ ಹೀರೋಗಳಂದ್ಮೇಲೆ ಎಲ್ಲರೂ ಒಂದೇನೆ, ಬಟ್ ಅವ್ರು ಚೆನ್ನಾಗಿರೋ ಮೂವಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಈ ತರ ಮಾಡ್ಬಾರ್ದಾಗಿತ್ತು, ಅವ್ರು ಮಾಡಿದವರಿಲ್ಲ ಅದನ್ನು ಗೊತ್ತಿಲ್ಲ, ಕರೆಕ್ಟ್ ಆಗಿ ಯಾರಿಗೂ ಅದ್ರ ಬಗ್ಗೆ ಇದಿಲ್ಲ. ಸುಮ್ ಸುಮ್ನೆ ಎಲ್ಲ ಪ್ರಚಾರ ಮಾಡ್ತಿದ್ದಾರೆ. ಅವ್ರದ್ದು ಒಂದಂತ ಕ್ಯಾರೆಕ್ಟ್ ಒಂದು ಕೊಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಹೇಗಿದ್ದಾರೆ ಹೇಗಿಲ್ಲ ಅಂತ. ಓಕೆ. ಸೊ ಈಗ ರೇಣುಕಾ ಸ್ವಾಮಿ ಅವನದು ಅವ್ರದ್ದು ಕೂಡ ನೀವು ಕೇಳಿದ್ದೀರಿ. ರೇಣುಕಾ ಸ್ವಾಮಿ ಅವ್ರದ್ದು ತಪ್ಪು, ಒಂದು ಹೆಣ್ಮಕ್ಳು ಹೆಂಗ್ ಮೆಸೇಜ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಒಂದ್ ರೀತಿ ನಿಯಮ ಅನ್ನೋದು ಇರುತ್ತೆ. ಹೆಂಗ್ ಹೆಣ್ಮಕ್ಳು ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನೋದು ಒಂದಿರುತ್ತೆ, ಅವ್ರದ್ದು ಒಂದ್ ರಾಂಗ್. ಓಕೆ. ಒಂದು ವೇಳೆ ನಿಮ್ಮ ಯಾರಿಗಾದ್ರೂ ನಿಮ್ಮ ತಂಗಿಗೋ ಅಥವಾ ನಿಮ್ಮ ಅಕ್ಕಂಗೋ ಆ ರೀತಿ ಮೆಸೇಜ್ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಯಾರು ಸುಮ್ಮನೆ ಇರ್ತಿರ್ಲಿಲ್ಲ ಸರ್, ಆ ತರ ಮಾಡಿದ್ರೆ ಎಲ್ಲ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಫಸ್ಟ್. ಅದನ್ನ ಅವ್ರು ಮಾಡಿದ್ದೇನು ತಪ್ಪಿಲ್ಲ ಅಂತ ಅನ್ಕೊಂತೀವಿ ನಾವು. ದರ್ಶನ್ ಅವರು ಇವ್ರ ತಪ್ಪು ಮುಂದೆ ಅವ್ರು ತಪ್ಪೇ ಇಲ್ಲ ಅಂತೀರಾ? ಹಂಗಿಲ್ಲ ಸರ್, ಅವರು ಹೇಳ್ಬೇಕಾಗಿತ್ತು ಇವ್ರ ಈ ತರ ಮಾಡ್ಬಾರ್ದಾಗಿತ್ತು. ಅವ್ರಿಗೇನೋ ಹೇಳ್ಬಿಟ್ಟು ಕಳ್ಸಿದ್ರೆ ಏನೋ, ಏನು ಇವರೇ ಸುಪರಿ ಕೊಟ್ಟು ಮಾಡಿದಾರೆ ಅನ್ನೋದು ತಪ್ಪು. ಇನ್ನು ನಮ್ಗೇನು ಗೊತ್ತಿಲ್ವಲ್ಲ, ಅದಾಗಿ ಹೇಳ್ತಿರೋದು. ಒಟ್ಟಿನಲ್ಲಿ ಅವರು ದರ್ಶನ್ ಅವರು ಒಂದು ಪೊಲಿಟಿಷಿಯನ್ಗೋ ಎಲ್ಗೋ ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು, ಅವರೇ ಇದೆಲ್ಲ ಮಾಡ್ಬೇಕು ಈ ರೀತಿ ಮಾಡ. ಹಾ, ತಗೋಬಾರ್ದಾಗಿತ್ತು ಅವರು. ಓಕೆ, ಥ್ಯಾಂಕ್ ಯು. ಅವ್ರ ಬಗ್ಗೆ ಈಗ ಜೈಲಿಂದ ಹೊರಗಡೆ ಬರಲಿಕ್ಕೆ ಬೇಲ್ ಅಪ್ಲೈ ಮಾಡಿದ್ದಾರೆ. ಸೊ ಬೇಲ್ ಬಗ್ಗೆ ನಿಮ್ಗೆ ಆದಷ್ಟು ಬೇಗ ಸಿಗಲಿ ಅಂತ ಏನು ನಿಮ್ಮ? ಸಿಗ್ಲಿ ಸರ್, ಬೇಗ ಸಿಗ್ಲಿ. ಅವ್ರು ಎಷ್ಟು ಚೆನ್ನಾಗಿರೋ ಫಿಲಮ್ ಎಲ್ಲ ಇದು ಓಕೆ, ಅವ್ರ ಕೊಟ್ಟಿದ್ದಾರೆ. ಹೆಂಡತಿ ಬಗ್ಗೆ ಏನು ಹೇಳ್ತಾರೆ? ಯಾಕೆ ಆ್ಯಕ್ಚುಲಿ ಅವ್ರ ಹೆಂಡತಿ ಅಂದರೆ ತುಂಬ ಅವ್ರು ಎಷ್ಟು ಕರ್ನಾಟಕಕ್ಕೆ ಕಷ್ಟಪಡ್ತಿದ್ದಾರೆ ಅವ್ರು ಹೊರಗಡೆ ತರಕ್ಕೆ. ಅವು ಒಬ್ರು ಒಬ್ರು ಇದು ಏನು ವೈಫ್ ಅಂದಮೇಲೆ ಅದೊಂದು ಜವಾಬ್ದಾರಿ ಅನ್ನೋದು ಇರುತ್ತೆ, ಗಂಡ ಮೇಲೆ ಅಭಿಪ್ರಾಯ ಅಂತ ಇರುತ್ತೆ. ಬೇರೆ ಯಾರೋ ಏನೋ ಹೇಳ್ತಾರಂತ ತಕ್ಷಣ ಕೇಳೋಕ್ಕಾಗಲ್ಲ ಸರ್, ಅವ್ರಿಗೂ ಒಂದು ಇದಂತ ಇರುತ್ತೆ. ಓಕೆ, ಥ್ಯಾಂಕ್ ಯು.